ನಮಸ್ತೆ ಗೆಳೆಯರೆ. ನೋಡಿ, ಅಶ್ವತ್ಥಮೇನಂ ಸುವಿರೂಢಮೂಲಂ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ವೇದಗಳು ಹುಟ್ಟಿದ್ದೆ ಅಶ್ವತ್ಥ ವೃಕ್ಷದಿಂದ. ಅದೇನೇ ಆಗಿರಲಿ, ಅದೊಂದು ಕೆಲವರು ನಂಬುವ ಕೆಲವರು ನಂಬದ ಪೌರಾಣಿಕ ಭಾಗ ಅಂತಿಟ್ಕೊಳ್ಳಿ. ವೃಕ್ಷ ರಕ್ಷಕನಾಗಿ ಅಹುರಾತ್ರ ಬದುಕ್ತಾ ಇದ್ದಾನೆ. ಆದರೆ ವೃಕ್ಷ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಒಂದು ಶ್ಲೋಕ ಹೇಳುತ್ತೆ. ವೃಕ್ಷೋ ರಕ್ಷತಿ ರಕ್ಷಿತಃ, ವೃಕ್ಷೋ ರಕ್ಷತಿ ರಕ್ಷಿತಃ. ನೀವು ವೃಕ್ಷವನ್ನು ರಕ್ಷಿಸಿದರೆ ವೃಕ್ಷ ನಿಮ್ಮನ್ನು ರಕ್ಷಿಸುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ, ನೀವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ. ಆದರೆ ವೃಕ್ಷೋ, ವೃಕ್ಷವನ್ನು ನೀವು ರಕ್ಷಿಸದೇ ಇದ್ದರೂ ಅದು ನಿಮ್ಮನ್ನು ರಕ್ಷಿಸುತ್ತೆ. ಆದರೆ ವೃಕ್ಷವನ್ನು ನೀವು ಶಿಕ್ಷಿಸಿದರೆ ಅದು ನಿಮ್ಮನ್ನು ಖಂಡಿತ ಶಿಕ್ಷಿಸುತ್ತೆ. ಅದು ಮಾತ್ರ ತುಂಬ ಡೇಂಜರಸ್. ನಾವಾದರೂ ಕ್ಷಮೆ ತೋರಿಸಿ ನಮ್ಮ ಶತ್ರುಗಳನ್ನು ಬಿಟ್ಬಿಡ್ಬೋದು, ಆದರೆ ವೃಕ್ಷಗಳು ಬಿಡೋದಿಲ್ಲ. ತುಂಬ ಡೇಂಜರಸ್. ಆ ರೀತಿ ರಿವೆಂಜ್ಗೆ ಹೋಗಿದೆ ಅಂದರೆ ವೃಕ್ಷಗಳು ಸರ್ವನಾಶ ಮಾಡಿಬಿಡುತ್ತೆ, ವಂಶನಾಶ ಮಾಡಿಬಿಡುತ್ತೆ. ಸಖತ್ ಡೇಂಜರಸ್. ಸಾಕ್ಷಾತ್ ಕೃಷ್ಣನನ್ನೇ ಬಿಡಲಿಲ್ಲ ಅದು. ಕಾಂಡವ ದಹನವನ್ನು ಮಾಡಿದ ಕೃಷ್ಣ ಕಾಂಡವ ವನದಲ್ಲಿ ಲಕ್ಷಾಂತರ ಗಿಡಮರಗಳ ಜೀವನ್ ದಹನ ಮಾಡಿದಾಗ ಅದು ಶಿಷ್ಟ ರಕ್ಷಣೆಗಾಗಿಯೇ ಮಾಡಿರ್ಬೋದು. ನಿಮಗೆಲ್ಲ ಅನಿಸಿರ್ಬೋದು ದೇವರೇ ಮಾಡಿದಾರಲ್ಲ. ಹಿ ವಾಸ್ ಪ್ರಿಪೇರ್ಡ್ ಫಾರ್ ಹಿಸ್ ಡೆಸ್ಟ್ರಕ್ಷನ್ ಆಲ್ಸೋ ವೈಲ್ ಡೂಯಿಂಗ್ ದಟ್. ಅವಾಗೇನಾಗಿತ್ತು, ವೃಕ್ಷಗಳು ಜೀವಿಗಳ ಮೇಲೆ ಡಾಮಿನೇಷನ್ ಮಾಡ್ತಿತ್ತು. ಇವಾಗ ನಾವೇನು ಮಾಡ್ತಿದ್ವಿ, ಜೀವ ಸಂಕುಲ ವೃಕ್ಷ ಸಂಕುಲದ ಮೇಲೆ ಡಾಮಿನೇಟ್ ಮಾಡ್ತಾ ಇದೆ ಈಗ. ಅವಾಗೇನಾಗಿತ್ತು, ವೃಕ್ಷಗಳು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ವು ಅಂದರೆ, ಮನುಷ್ಯರನ್ನ ತಿನ್ನೋ ವೃಕ್ಷಗಳು, ಜೀವಿಗಳನ್ನು ತಿನ್ನೋ ವೃಕ್ಷಗಳು, ಹಾವುಗಳನ್ನು ತಿನ್ನುವ ವೃಕ್ಷಗಳು, ಕ್ರಿಮಿಕೀಟಗಳನ್ನು ತಿನ್ನುವ ವೃಕ್ಷಗಳು, ಹೀಗೆ ಜೀವ ಸಂಕುಲವನ್ನೇ ಓವರ್ಟೇಕ್ ಮಾಡೋ ಲೆವೆಲ್ಗೆ ಬಂದಿತ್ತು ಕಾಂಡವದಲ್ಲಿ. ಅದನ್ನು ದಹನ ಮಾಡಿದ್ದು ಮಹಾಭಾರತದ ಒಂದು ಅಂಶ. ಆದರೆ ಕೊನೆಯಲ್ಲಾಗಿದ್ದೇನೇಳಿ, ಒಂದು ಒನಕೆ. ಒನಕೆ ಅಂದರೆ ವೃಕ್ಷದ ಒಣಗಿದ ಭಾಗ. ಒನಕೆಯನ್ನು ಸಾಂಬ ಹೊಟ್ಟೆಯಲ್ಲಿ ಇಟ್ಕೊಂಡು ಹೆಣ್ಣಿನ ವೇಷ ಧರಿಸಿ ಋಷಿಯ ಬಳಿಗೆ ಹೋಗಿ, ನನ್ನ ಹೊಟ್ಟೆಯಲ್ಲಿ ಹೆಣ್ಣಿದೆಯಾ ಗಂಡಿದೆಯಾ ಅಂತ ಕೇಳ್ತಾನೆ. ನಿನ್ನ ಹೊಟ್ಟೆಯಲ್ಲಿ ಒನಕೆ ಇದೆ, ಆದರೆ ನಿನ್ನ ಹೊಟ್ಟೆಯಲ್ಲಿ ಇರುವ ಒನಕೆಯೇ ನಿನ್ನ ವಂಶವನ್ನು ನಿರ್ವಂಶ ಮಾಡುತ್ತೆ ಅಂತ ಶ್ರಾಪ ಕೊಡ್ತಾರೆ ಸಾಂಬನಿಗೆ ಆ ಋಷಿ. ಆ ಋಷಿ ಶ್ರಾಪವು ಏನು, ಆ ಒನಕೆ ಪೂರಾ ಕೃಷ್ಣ ವಂಶವನ್ನು ನಿರ್ವಂಶ ಮಾಡಿ ಆ ಒಳಗೊಳಗೆ ಯಾದವರು ಬಡಿದಾಡಿಕೊಂಡು ಪ್ರಾಣ ಬಿಟ್ಟು ದ್ವಾರಕೆಯನ್ನು ನೀರು ಪಾಲು ಮಾಡುತ್ತೆ. ವೃಕ್ಷ ನಮ್ಮನ್ನು ರಕ್ಷಿಸುತ್ತೆ. ನಾವು ಅದನ್ನು ರಕ್ಷಿಸದಿದ್ದರೂ ಅದು ನಮ್ಮನ್ನು ರಕ್ಷಿಸುತ್ತೆ. ಆದರೆ ವೃಕ್ಷವನ್ನು ಶಿಕ್ಷಿಸಿದವರಿಗೆ ಮಾತ್ರ ಸರ್ವನಾಶ ಕಟ್ಟಿಟ್ಟ ಬುತ್ತಿ, ಅದು ದೇವರಾದರೂ ಬಿಡೋದಿಲ್ಲ. ಹೇಗೆ ಅಂತ ನೀವು ಕೇಳಿರ್ಬೋದು. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಅಹೋರಾತ್ರನ ಅನುಭವಕ್ಕೆ ಬಂದಿದೆ. ವೃಕ್ಷಕ್ಕೆ ಎಷ್ಟು ರಿವೆಂಜ್ ಇರುತ್ತೆ ಅಂದರೆ, ಅದು ನೀವೊಂದು ವೃಕ್ಷನ ಕೊಲ್ತೀರಿ ಅಂತ ಇಟ್ಕೊಳ್ಳಿ, ಅದು ಮುಂದಿನ ಜನ್ಮದಲ್ಲಿ ನಿಮ್ಮ ಹೊಟ್ಟೆಲಿ ಮಗನಾಗಿ ಹುಟ್ಟಿ ಬಂದು ನಿಮ್ಮ ವಂಶ ನಾಶ ಮಾಡುತ್ತೆ. ಮಗುವಾಗಿ ಹುಟ್ಟಿ ಬಂದು ನಿಮ್ಮ ವಂಶ ನಾಶ ಮಾಡುತ್ತೆ. ಅಷ್ಟು ಬೇಡ. ವೃಕ್ಷಗಳಲ್ಲಿ ಇತ್ತೀಚೆಗೆ ಸೈನ್ಸ್ ಕಂಡುಕೊಂಡಿರೋದು, ವೃಕ್ಷಗಳು ಮಾತಾಡ್ಕೊಳ್ಳುತ್ತೆ ನಮ್ಮ ಥರ. ಯಾಕಂದರೆ ವೃಕ್ಷಕ್ಕೆ ತಲೆನೇ ತಾಯಿ ಬೇರು, ಪಾದನೇ ರೆಂಬೆಗಳು,
ಉಲ್ಟಾ ಇರುತ್ತೆ. ಅದಕ್ಕೆ ಊರ್ಧ್ವ ಮೂಲ ಮದ ಶಾಖಂ, ನಾವು ಹಿಂಗಿದ್ರೆ ಅಶ್ವತ್ಥ ಹಿಂಗಿರುತ್ತೆ. ಅಶ್ವತ್ಥಂ ಪ್ರಾಹುರವ್ಯಯಂ ಅಂದರೆ ಅದು ಏನು ಹೇಳುತ್ತೆ, ಭೂಮಿಯ ಒಳಗಡೆ ರೂಟ್ಸು ಒಂದನ್ನೊಂದು ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡ್ಕೊಳುತ್ತೆ, ಮತ್ತು ಮೆಸೆಂಜರ್ ಆಗಿ ಮೆಸೇಜಸ್ಸನ್ನು ಕಳಿಸುತ್ತೆ. ಈ ನಿಮ್ಮೂರಿನ ಮರ, ನಿಮ್ಮ ಮಗಳು ಅಮೇರಿಕಾದಲ್ಲಿದ್ದರೆ ಅಮೇರಿಕಾದಲ್ಲಿರೋ ಅವರ ಪಕ್ಕದ ಮನೆ ಮರದ ಜೊತೆ ಮಾತಾಡುತ್ತೆ. ಇವತ್ತು ನಿಮ್ಮ ಮನೇಲಿ ನಿಮ್ಮ ಒಡತಿ ಇದ್ದಾಳಲ್ಲೇನೋ, ಆಕೆಯ ತಾಯಿ ಮನೇಲಿ ನಾನಿದ್ದೀನಿ, ತುಂಬ ಒಳ್ಳೆಯವರವರು, ಹಂಗೆ ಹಿಂಗೆ ಮಾತಾಡ್ಕೊಳ್ಳುತ್ತೆ. ದಟ್ ಈಸ್ ಎ ವೆಬ್ ವೈಡ್ ವರ್ಲ್ಡ್ ಅಂತ. ಅದೇನೇ ಇರಲಿ, ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೀವು ದಿನಕ್ಕೆ ಒಂದು ಗಂಟೆ ಎಲ್ಲ ವೃಕ್ಷಗಳಿಗೂ ಕೀ ಟ್ರೀ ಅಂತಾರೆ, ಔದುಂಬರ, ಅಂಜೂರ, ಅಶ್ವತ್ಥ ಇವೆಲ್ಲ, ಹತ್ತಿ ಇವೆಲ್ಲ, ಇವುಗಳ ಕೆಳಗಡೆ ಒನ್ ಅವರ್ ಸ್ಪೆಂಡ್ ಮಾಡಿ. ಗಿಡಗಳೇನು ಮಾಡುತ್ತೆ, ನಾವು ಉಸಿರಾಡುವ ಆಕ್ಸಿಜನನ್ನು ಬಿಡುತ್ತೆ. ನಾವು ಉಸಿರು ಬಿಡುವ ಕಾರ್ಬನ್ ಡೈಆಕ್ಸೈಡು ಮಾನಾಕ್ಸೈಡ್ನ ಬಳಸ್ಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡುತ್ತೆ. ಹಗಲೊತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ, ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ, ಆ ಟೈಮಲ್ಲಿ ಅದು ಸಿಕ್ಕಾಪಟ್ಟೆ ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ನಮ್ಮ ನಾರ್ಮಲ್ ನಮ್ಮ ಮನೆಗಳಲ್ಲಿ ಎಷ್ಟು ಆಕ್ಸಿಜನ್ ಬಿಡುತ್ತೋ ಅದರ 100ರಷ್ಟು ಆಕ್ಸಿಜನ್ನು ಅಶ್ವತ್ಥ ವೃಕ್ಷದ ಕೆಳಗಡೆ ಇರುತ್ತೆ. ಅದನ್ನು ಪ್ರಾಣ ಅಂತಾರೆ, ಪ್ರಾಣವಾಯು ಅಂತಾರೆ. ಪ್ರಾಣೇಶ ಪ್ರಾಣನಾಥ ಮುಖ್ಯ ಪ್ರಾಣ ಹನುಮಂತ ವಾಯುದೇವರು ವೃಕ್ಷಗಳಲ್ಲಿರ್ತಾರೆ. ಅದಕ್ಕೆ ಮೂಲಥೋ ಬ್ರಹ್ಮರೂಪಾಯ ಮಧ್ಯಥೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜ ನಮೋ ನಮಃ ಅಂತಾರೆ. ನೀವು ಕೂತ್ಕೊಳ್ಳೋದಷ್ಟೇ ಅಲ್ಲ, ಅದ್ರ ಮೇಲೆ ಏನಾದರೂ ಮೊಳೆಗಳಿದ್ದರೆ ಅದನ್ನು ತೆಗೆಯೋದು, ಅವೆಲ್ಲ ಮಾಡಿ ಅದಕ್ಕೆ ನೋಡಿ ಹಿಂಗೆ ಪಾತಿ ಮಾಡೋದು, ಹಿಂಗೆ ಪಾತಿ ಮಾಡೋದು ಎಲ್ಲ ಮಾಡಿ. ಅದೇನೇ ಆಗಿರಲಿ, ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ನಮ್ಮ ಹಳ್ಳಿಗಳಲ್ಲಿ ಪ್ರತಿ ಅಶ್ವತ್ಥ ವೃಕ್ಷಕ್ಕೂ ಈ ರೀತಿ ಕಟ್ಟೆ ಕಟ್ಟಿರುತ್ತೆ. ಕಟ್ಟೆ ನೋಡಿ, ಈ ರೀತಿ ಕಟ್ಟೆ ಕಟ್ಟಿರ್ತಾರೆ. ಈ ಕಟ್ಟೆ ಯಾಕೆ ಕಟ್ಟಿದ್ರು, ತಲೆ ಕೆಟ್ಟು ಕಟ್ಟಿದಾರ? ನಮ್ಮ ಹಳ್ಳಿಗಳಲ್ಲಂತೂ ನಾವು ನೋಡಿದ್ವಿ, ಆ ಹಳ್ಳಿಯ ಮುದುಕರೆಲ್ಲರೂ ಗಟ್ಟಾಬಾರ, ಚೌಕಾಬಾರ, ಹುಲಿ ಮೇಕೆ ಆಟ ಇವೆಲ್ಲ ಆಡ್ತಾಯಿದ್ರು. ಅಷ್ಟು ಬೇಗ ಸಾವು ಬರ್ತಿರ್ಲಿಲ್ಲ ಅವ್ರಿಗೆ, ತುಂಬ ತುಂಬಿ ತುಂಬಿ ತುಳುಕಾಡಿಕೊಂಡು ಬದುಕಿ ಸಾಯ್ತಾಯಿದ್ರು. ಈ ರೀತಿ ರೋಗ ರುಜಿನಿಗಳು ನಾವು ಕಂಡದ್ದು ಕಡಿಮೆ ಹಳ್ಳೀಲಿ. ಹೆಣ್ಣು ಮಕ್ಕಳಿಗೆ ಬರ್ತೈತೆ, ಯಾಕಂದ್ರೆ ಮನೆ ಬಿಟ್ಟು ಆಚೆ ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ತುಂಬ ಜನ ಹೆಣ್ಮಕ್ಳು ಕೂಡ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡೋದು ಸಹಜ ಆಗಿತ್ತು. ಅವರು ಅಷ್ಟೇ ಪೂರ್ಣ ಕಾಲ ಬದುಕ್ತಾಯಿದ್ರು, ಆರೋಗ್ಯದಿಂದ ಬದುಕ್ತಾಯಿದ್ರು. ಈ ರೀತಿ ಕಿಡ್ನಿ ಕಂಪ್ಲೇಂಟ್ಸು, ಹಾರ್ಟ್ ಕಂಪ್ಲೇಂಟ್ಸು, ಚರ್ಮ ರೋಗಗಳು ಇವೆಲ್ಲ ಇರ್ತಿರ್ಲಿಲ್ಲ. ಯಾಕೆ ಅಂದರೆ ಹೆಚ್ಚು ಸಮಯ ಅಶ್ವತ್ಥ ವೃಕ್ಷಗಳ ಕೆಳಗಡೆ ಕಾಲ ಕಳೀತಾಯಿದ್ರು. ಸಮಯ ಸಿಕ್ಕಾಗಲೆಲ್ಲ ಅಶ್ವತ್ಥ ವೃಕ್ಷದ ನೋಡಿ ಹೆಂಗೆ ಗಾಳಿ ಬೀಸ್ತದೆ, ಎಷ್ಟು ಚೆನ್ನಾಗಿದೆ ಆಕ್ಸಿಜನ್. ಸಮಯ ಸಿಕ್ಕಾಗಲೆಲ್ಲ ಆಕ್ಸಿಜನ್, ಅದು ಅವ್ರಿಗೆ ಗೊತ್ತಿಲ್ಲ ಅದರಲ್ಲಿ ಆಕ್ಸಿಜನ್ ಸಿಗುತ್ತೆ ಅಂತ, ಸುಮ್ಮನೆ ಎಂಜಾಯ್ ಮಾಡೋರು. ಹಾವುಗಳು ತುಂಬ ಪ್ರಾಣ ಹಾರಿಗಳು, ಅವುಗಳು ಇಲಿ ತಿನ್ನೋದಕ್ಕೆ ಅಷ್ಟು ಈಸಿ ಅಲ್ಲ, ತಿನ್ನೋದಕ್ಕೆ ಸಿಗೋದಿಲ್ಲ. ಅದು ಯಾವುದು ಸತ್ತ ಇಲಿಗಳನ್ನು ಹಿಡಿಬೇಕಷ್ಟೇ. ಇಲಿಯ ವೇಗ ಹಾವಿನ ವೇಗಕ್ಕೂ ಜಾಸ್ತಿ, 2 ವರಗಳು ಹಾವಿಗೆ. ಏನಂದರೆ ಹಾವಿನ ಮೂತ್ರದಲ್ಲಿ ಇಲಿಗೆ ಇಷ್ಟವಾದ ದ್ರವ ಇರುತ್ತೆ. ಇಲಿಗೆ ಜೀವನ ಜಿಗುಪ್ಸೆ ಆದಾಗ ಆ ಹಾವಿನ ಮೂತ್ರದ ಒಂದು ಅವುಗಳಿಗೆ ಅದೇ ಸುಗಂಧ ಆಗಿ ಅದರ ಸೆಳೆತಕ್ಕೊಳಗಾಗಿ ಹಾವಿನ ಹತ್ರ ಅದೇ ಹುಡ್ಕೊಂಡು ಬರುತ್ತೆ. ಆದರೆ ಹಾವುಗಳಿಗೆ ಆಹಾರ ಇಲ್ಲದಿದ್ರೂ ಬದುಕೋ ಶಕ್ತಿ ಇದೆ, ಅದನ್ನು ಪವನಾಹಾರಿ ಅಂತಾರೆ. ಬರೀ ಹಿಂಗೆ ಉಸಿರು ತಗೊಂಡೇ ವರ್ಷಗಟ್ಟಲೆ ಬದುಕುತ್ತೆ ಹಾವುಗಳು. ಅಂಥ ಹಾವುಗಳು ಕೂಡ ಅಶ್ವತ್ಥ ವೃಕ್ಷದ ಹತ್ರ ಜಾಸ್ತಿ ಇರೋದು, ಯಾಕೆಂದರೆ ಇಲ್ಲಿ ಪ್ರಾಣ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಈ ರೀತಿ ಒನ್ ಅವರ್ ಸ್ಪೆಂಡ್ ಮಾಡಿದ್ರೆ ನೀವೇನೋ ಚೆನ್ನಾಗಿ ಆಗ್ಬಿಡ್ತೀರಿ. ಆದರೆ ಹಳ್ಳಿಗಳಲ್ಲಿ ಇತ್ತೀಚೆಗೆ ಬಂದಿರೋ ತೊಂದರೆಗಳೇನೆಂದರೆ ಚರ್ಮ ವ್ಯಾಧಿಗಳು, ತುಂಬ ಮಾರಣಾಂತಿಕ ವ್ಯಾಧಿಗಳು ಇವಾಗ ಬಂದಿರೋ ಎಲ್ಲ ವಾಸಿಯಾಗದಂಥ ಅನೇಕ ಕ್ಯಾನ್ಸರ್ಗಳು, ಇವೆಲ್ಲ ಕ್ಯಾನ್ಸರ್ಗಳು ಇವೆಲ್ಲ ನಮಗೆ ಬಂದಿರೋದಕ್ಕೆ ಕಾರಣ ಯಾಕೆ ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ ಅಂದರೆ, ಸಿಗರೇಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಇರುತ್ತೆ.
ಅಂದರೆ ಉಲ್ಟಾ ಸೆಲ್ಸ್ಗೆ ದಮ್ ಕೊಡುತ್ತದು. ಅದೇ ಈ ಜಿಮ್ ಮಾಡೋ ಹೀರೋಗಳು ಬೇರೆಯವರು ದಮ್ ಕೆಡಿಸ್ತಾರಲ್ಲ, ನಾಚಿಕೆಗೆಟ್ಟವರು, ಮಾನಹಾನಿಗಳು, ಪಾಪಿಗಳು, ಅವರೇನೋ ಆರಾಮಾಗಿರ್ತಾರೆ, ಅವ್ರ ಜೀವನದಲ್ಲಿ ಸಿಗರೆಟ್ ಮುಟ್ತಾರೋ ಇಲ್ಲೋ ಪಿಕ್ಚರ್ಗಳಲ್ಲಿ ತೋರಿಸಿ ತೋರಿಸಿ ಸಾಯ್ತಾರೆ ಮಾಡಿ ಅಂತ. ವಿಲನ್ ಕೈಗೂ ಕೊಡಲ್ಲ ಅವರೇ, ಅದರ ಪರಿಣಾಮ ಅವರು ಅನುಭವಿಸ್ತಾರೆ. ಇವಾಗ ಒಬ್ಬೊಬ್ಬನೇ ಅನುಭವಿಸ್ತಾ ಇದನ್ನಲ್ಲ ನೋಡಿ, ಅದಂತೆ ಇದು ಗುಟ್ಕಾ, ಇದರಲ್ಲಿ ಕೂಡ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಬರುತ್ತೆ. ಈ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಬಿಡೋ ಅನಿಲನೇ ನಮ್ಮ ದೇಹದೊಳಗೆ ಹೋಗುತ್ತೆ, ಅದು ಕ್ಯಾನ್ಸರ್ ಆಗಿ ಮಾರ್ಪಡುತ್ತೆ. ಆದರೆ ಅಶ್ವತ್ಥ ವೃಕ್ಷದ ಕೆಳಗಡೆ ಹೋದರೆ ನೀವು ಸಾವಿರ ಪಟ್ಟು ಪ್ರಾಣವಾಯು ಸಿಕ್ಕಿ ತಳತಳ ಮಿಂಚ್ತೀರಿ ದಿನಕ್ಕೆ ಒನ್ ಅವರ್. ಆದರೆ ಯಾರ ಮನೇಲಿ ಇಂಥ ರೋಗಿಗಳಿರ್ತಾರೋ, ವಾಸಿಯಾಗದ ಕಾಯಿಲೆಗಳು, ಬೆಡ್ ರಿಡನ್ ಇರ್ತಾರೋ, ಅವ್ರ ಮನೇಲಿ ಬೆಡ್ಡಲ್ಲಿ ಮಲಗಿಸೋ ಬದಲು ಈ ದಾಬಾಗಳ ಎದುರುಗಡೆ ಇರುತ್ತಲ್ಲ ಮಂಚಗಳು, ಈ ದಾರದಿಂದ ಕಟ್ಟಿರೋ ಮಂಚಗಳು, ಅಂಥ ಮಂಚನ ಅಶ್ವತ್ಥ ವೃಕ್ಷದ ಕೆಳಗಡೆ ಹಾಕಿಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರಿಗೆ ಆ ಬೋರ್ ಆಗೋವರೆಗೂ ಅದರಲ್ಲಿ ಅಲ್ಲಿ ಮಲಗಿಸಿ ವಿತಿನ್ 48 ಡೇಸ್ ಚೇತರಿಸ್ಕೊಂಡು ಬಿಡ್ತಾರೆ ಅವರು. ಆಶ್ಚರ್ಯ ಪಟ್ಬಿಡ್ತೀರಿ ನೀವು. ಭಾರತ ದೇಶಕ್ಕೆ ಕ್ಷಯರೋಗ, ಮಲೇರಿಯಾ, ಕಲರ ಬಂದಾಗ ಹಳ್ಳಿಗಳಲ್ಲಿ ಏನು ಮಾಡಿದ್ರು, ಎಲ್ಲರೂ ಅಶ್ವತ್ಥ ವೃಕ್ಷಗಳ ಕೆಳಗಡೆ ಪೇಷಂಟ್ನ ಹೆಂಗೂ ಬ್ರಿಟಿಷ್ ಹೇಳಿಬಿಟ್ಟಿದ್ರು, ಇವ್ರನ್ನೆಲ್ಲ ಹೊರಗಡೆ ಬಿಸಾಕಿ ಮನೇಲಿ ಇಟ್ಕೊಂಡ್ರೆ ನಿಮಗೂ ಬರುತ್ತೆ ಅಂತ. ನಿಷ್ಕಾರುಣ್ಯವಾಗಿ ಅವ್ರ ಆ ರೀತಿ ದುಃಖ ಬೇಜಾರಾಗುತ್ತಲ್ಲ ಇಡೋದು ಮನೆಯವ್ರನ್ನೆಲ್ಲ ಬಿಸಾಕೋಕ್ಕೆ, ಅದಕ್ಕೆ ಅವರು ಅಶ್ವತ್ಥ ವೃಕ್ಷದ ಕೆಳಗಡೆ ಹಾಸ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡೋರು. ನೋಡಿದ್ರೆ ಆ ಮನುಷ್ಯ ಚೇತರಿಸ್ಕೊಂಡು ಆಚೆ ಬಂದಿರೋದು ಇದೆ. ಇದು ನಮ್ಮ ತಾತ ಕಲರಾ ಸೀಸನಲ್ಲಿ ನಮ್ಮೂರಿಂದ ಬೆಂಗಳೂರಿಗೆ ವಿಕ್ಟೋರಿಯಾಗೆ ಪೇಷಂಟ್ನ ಹಾಕ್ಕೊಂಬಂದಾಗ ಬಂಡಿಲಿ ವಿಕ್ಟೋರಿಯಾ ತುಂಬಿ ಪೇಷಂಟಿಗೆ ಜಾಗ ಇಲ್ಲದೇ ಇದ್ದಾಗ ಗುಟ್ಟಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಅಶ್ವತ್ಥ ಮರದ ಕೆಳಗಡೆ ಪೇಷಂಟ್ನ ಮಲಗಿಸಿ ಸೇವೆ ಮಾಡಿದ್ರಂತೆ. ನಾನು ಕೇಳ್ತಿದ್ದೆ ನಿಮಗೆ ಯಾಕೆ ಬರಲಿಲ್ಲ ಕ್ಯಾನ್ಸರ್ ಇದು ಕಲರಾ ಅಂತ. ನಂಗೆ ಗೊತ್ತಿಲ್ಲ, ಆದರೆ ನಾನು ಸೇವೆ ಮಾಡ್ತಾನೆ ಇದ್ದೆ, ನನಗೆ ಅದರ ಅರಿವೇ ಇರಲಿಲ್ಲ. ಬರುತ್ತೆ, ಬಂದರೆ ಏನಾಗುತ್ತೆ ಅನ್ನೋ ಭಯ, ಆದರೆ ನಮಗೆ ಬರಲೂ ಇಲ್ಲ, ಅವನು ವಾಸಿನೂ ಆಗಿಬಿಟ್ಟ ಅಂತ ಹೇಳೋರು. ಇವೆಲ್ಲ 1942 ಮೊದಲು ನಡೆದ ಘಟನೆಗಳು, ಅವ್ರು ಹುಟ್ಟಿದ 1912. ಇವೆಲ್ಲ ನೆನಪು ಮಾಡಿಕೊಂಡ್ರೆ ನೀವು ಯಾಕೆ ಹಾಸ್ಪಿಟಲ್ಸ್ಗೆ ಹೋಗಿ ಲಕ್ಷಗಟ್ಟಲೆ ಇದು ಮಾಡ್ತೀರಿ, ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಳ್ಳೋದು ಇವೆಲ್ಲ ಮಾಡೋ ಬದಲು ನೀವು ಅಶ್ವತ್ಥ ವೃಕ್ಷದ ಕೆಳಗಡೆ ಮಲಗಿಸ್ಬಿಡಿ ಪೇಷಂಟ್ನ. ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ, ಆ ಅಶ್ವತ್ಥ ಕಟ್ಟೆ ಮೇಲೆ ಸ್ವಲ್ಪ ಶಾಕರಿ ಮಾಡಿ, ಹಾಸ್ಪಿಟ್ಲಿಗೆ ಕಟ್ಟೋ ಬಿಲ್ ಬದಲು ಅಶ್ವತ್ಥ ವೃಕ್ಷದ ಮೇಂಟೆನೆನ್ಸ್ ಮಾಡಿ, ನೀವೇ ಹೋಗಿ ಕಸ ಗುಡಿಸಿ, ನಿಮಗೆ ನಿಮ್ಮೂರಿನ ಮರ ಯಾರೂ ಅಡ್ಡನೂ ಮಾತಾಡಲ್ಲ, ಅದರ ಸೇವೆಯಲ್ಲಿ ಇಳಿದು ಬಿಡಿ. ನಿಮಗೆ ರಿಸಲ್ಟ್ ಬರದೇ ಇದ್ದರೆ ಅಹೋರಾತ್ರ ಮೂರ್ಖ ಅಂತ ಬರ್ಕೊಳ್ಳಿ ನಿಮ್ಮ ಫೇಸ್ಬುಕ್ ಪೇಜ್ಗಳ ಮೇಲೆ, ಅಹೋರಾತ್ರ ಯೂಸ್ಲೆಸ್ ಫೆಲೋ, ಅಹೋರಾತ್ರ ಸುಳ್ಳು ಹೇಳಿದ್ದಾನೆ, ಅಹೋರಾತ್ರ ಹೇಳಿದ್ದೆಲ್ಲ ಸುಳ್ಳು ಅಂತ ನೀವು ಇವನ ಅವಮಾನ ಮಾಡೋದು ಕೇಳಿರಿ. ನನಗೇನು ಬೇಸರ ಆಗಲ್ಲ, ನಿಮ್ಮನ್ನು ತಪ್ಪು ದಾರಿಗೆ ಸಿಗರೆಟ್ ಸೇದಿ ಅಂತ ಹೇಳ್ತಿಲ್ಲ, ನಾನು ಪ್ರಾಣವಾಯುವನ ಹೀರಿ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಆರೋಗ್ಯವಂತವಾಗಿದ್ದರೆ ಹಾಸ್ಪಿಟಲ್ಸು ಯಾರೂ ಹೋಗದಂತಾಗ್ಬಿಟ್ರೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ಲಾಭ ನನಗೆ ಗೊತ್ತು. ನೀವು ರಾಜಾರೋಷವಾಗಿ ಅಶ್ವತ್ಥ ವೃಕ್ಷಗಳ ಕೆಳಗಡೆ ಮಕ್ಕಳನ್ನ ಆಡಿಸೋದು, ಮಕ್ಕಳನ್ನ ಆಟ ಆಡಿಸೋದು, ಮಕ್ಕಳ ಜೊತೆ ಆಟ ಆಡೋದು, ನೀವು ಮೊಬೈಲ್ ಅಡಿಕ್ಟ್ ಆಗಿರೋ ಮಕ್ಕಳನ್ನ ಅಶ್ವತ್ಥ ವೃಕ್ಷದ ಕೆಳಗಡೆ ಮೊಬೈಲ್ ಆಡ್ಕೊಳ್ಳೋಕೆ ಹೇಳಿ, ಪರವಾಗಿಲ್ಲ ಏಯ್ ಮರದ ಕೆಳಗೆ ಕೂತ್ಕೊಂಡು ಆಡು, ಆವಾಗ ಮಾತ್ರ ಮೊಬೈಲ್ ಕೊಡ್ತೀನಿ, ಮನೇಲಿ ಕೊಡೋದಿಲ್ಲ ಅಂತೇಳಿ. ಅವನು ಎದ್ದು ಬರದೆ ಅಲ್ಲಿದ್ದಾಗ ಅವನಲ್ಲಿ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ, ಅವನು ಆ ಮೊಬೈಲ್ನ ಸೈಡ್ಗೆ ಇಟ್ಬಿಟ್ಟು ಓಡೋದು ಆಡೋದು ಎಲ್ಲದರಲ್ಲೂ ಆಸಕ್ತಿ ತೋರಿಸ್ಬಿಡ್ತಾನೆ. ಇವನ್ನೆಲ್ಲ ಮಾಡಿ ನಿಮ್ಮಲ್ಲಿ ಪರಿವರ್ತನೆ ಆಗದಿದ್ರೆ ಅವಾಗ ಕೇಳಿ. ಹೀಗೆ ದಿನ ಅಶ್ವತ್ಥ ವೃಕ್ಷದ ಕೆಳಗಡೆ ಬಂದಾಗ ಮಾತಾಡೋಣ ಇದ್ರ ಬಗ್ಗೆ. ಮತ್ತು ಇದನ್ನು ನಮ್ಮ ದೇಶ ಅಷ್ಟೇ ಅಲ್ಲ, ವಿದೇಶಿಯರು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಅಶ್ವತ್ಥ ವೃಕ್ಷದ ಪವರು, ರಾಗಿ ಮಾನು ರಾಗಿ ಮರ ಅಂತ ಹೇಳ್ತಾರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ಮರವನ್ನು. ಇದರ ಎಲೆ ಒಂದು ಚಿಕ್ಕ ಎಲೆ ಸಿಕ್ಕಿದ್ರೆ ಕೆಂಪು ಕೆಂಪಿಗಿರುತ್ತಲ್ಲ, ಹೇಳಿ ಮರನ ಕೇಳಿ ಒಂದು ಎಲೆ ಕೊಡಪ್ಪ ನನಗೆ ಅಂತ ಕೇಳಿಕೊಂಡು ಆ ಎಲೆನ ಅಗದು ಅಗದು ತಿನ್ಬಿಡಿ. ನಿಮಗೆ ಹೆಂಗೆ ಹೇಳೋದು, ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇರುವೆಗಳು ಎಲ್ಲ ಅಶ್ವತ್ಥದ ಎಲೆಗಳಿಂದ ಹೇಗೆ ಬದುಕತ್ತೆ, ಹೇಗೆ ಅವುಗಳು ತಮ್ಮ ಜೀವನ ಮಾಡ್ಕೊಳತ್ತೆ,
ರಿಚ್ ಆಗಿರುತ್ತೆ ಅಶ್ವತ್ಥ ಗಿಡದ ಮೇಲೆ ಜೀವ ಸಂಕುಲ ಹುಟ್ಟಿದ್ದೆ ಅಲ್ಲಿ. ಇದೊಂದು ಸ್ವರ್ಗ ಇದ್ದಂಗೆ ಜೀವ ಸಂಕುಲಕ್ಕೆ. ಒಳ್ಳೆಯದಾಗಲಿ, ಇವತ್ತಿಗೆ ಇಷ್ಟು ಸಾಕು. ಧನ್ಯವಾದ. ಅಹೋರಾತ್ರ.